ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅನು ಶರತ್. ಇವತ್ತು ನಾನು ನಿಮ್ಗೆಲ್ಲ ನಮ್ಮ ಮೋದಿ ಕೇರ್ನಲ್ಲಿ ಸಿಗ್ತಾ ಇರೋ ವೆಲ್ ಗಿಲಾಯ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಗಿಲಾಯ್ ಗಿಲಾಯ್ ಅಂದರೆ ಅಮೃತ್ ಬಳ್ಳಿ. ಅಮೃತ್ ಬಳ್ಳಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೆಗಳಲ್ಲಿ ಜಾಗ ಇರೋರು ಅದನ್ನ ಒಂದು ಪಾಟಲ್ಲಿ ಇದರಲ್ಲಿ ಬೆಳೆಸ್ತಾರೆ. ಅದನ್ನ ಎಲೆನ ಡೈಲಿ ತಿಂತಾರೆ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಈ ರೀತಿ ಎಲ್ಲ ಇದನ್ನ ಬಳಸ್ತಾರೆ. ಇನ್ನ ಸಂಸ್ಕೃತದಲ್ಲಿ ಗುಡುಚಿ ಅಂತ ಕರೀತಾರೆ. ಇದನ್ನ ಆಯುರ್ವೇದಿಕ್ ಅಲ್ಲಿ ಪ್ರತಿಯೊಂದು ಮೆಡಿಸನ್ ತಯಾರಿಸಕ್ಕೆ ಅಮೃತ್ ಬಳ್ಳಿನ ಯೂಸ್ ಮಾಡ್ತಾರೆ. ಈ ಅಮೃತ್ ಬಳ್ಳಿ ಗಿಲಾಯ್ ಅನ್ನೋದು ನಮ್ಗೆ ವಾತ, ಪಿತ್ತ, ಕಫ ಪ್ರತಿಯೊಂದು ಸರ್ವ ರೋಗಕ್ಕೂ ಇದು ಮದ್ದಂತಾನೆ ಹೇಳ್ತಾರೆ ಆಯುರ್ವೇದಿಕ್ ಅಲ್ಲಿ. ಇದು ನಮ್ಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇದೆ. ಅದೇ ಇದರಲ್ಲಿ ಜೀರ್ಣಶಕ್ತಿನ ಹೆಚ್ಚುತ್ತೆ, ನಮ್ಮ ರಕ್ತನ ಶುದ್ಧಿ ಮಾಡುತ್ತೆ, ನಮ್ಮ ದೇಹದಲ್ಲಿರೋ ಆ ಕೆಟ್ಟದನ್ನ ಲಿವರ್ಗೆ, ಜಾಯಿಂಟ್ ಪೈನ್ ಇರೋರ್ಗೆ, ಹಾಗೆ ಆರ್ಥೆಟಿಸ್ ಇರೋರ್ಗೆ, ವೆರಿಕೋಸ್ ವೇನ್ಗೆ, ಎಲ್ಲದಕ್ಕೂ ತುಂಬಾನೇ ಒಳ್ಳೆಯದು. ಬಿ ಪಿ, ಶುಗರು, ನೆನಪಿನ ಶಕ್ತಿಗೆ, ಪ್ರತಿಯೊಂದಕ್ಕೂ ತುಂಬಾನೇ ಒಳ್ಳೆ ಕೆಲಸ ಮಾಡುತ್ತೆ ಗಿಲಾಯ್. ಹಾಗೆ ನಮ್ಗೆ ಏನೇ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಸಹ ಇದು ನಮ್ಮ ಸ್ಕಿನ್ ಒಳಗಿನ ನಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ. ನಮ್ಮ ಬಾಡಿಲಿ ಯಾವುದೇ ಥರ ಗಲೀಜೆಲ್ಲ ಹೋದ್ರೇ ನಮ್ಮ ಬಾಡಿ ನೀಟಾಗಿ ಕ್ಲೀನ್ ಆಗುತ್ತೆ. ಇದು ಆ ಕೆಲಸ ನಮಗೆ ಮಾಡುತ್ತೆ. ಬಿ ಪಿ, ಶುಗರ್ಗಂತೂ ತುಂಬಾನೇ ಒಳ್ಳೆಯದು ಗಿಲಾಯ್. ಯಾರಿಗೆಲ್ಲ ಪದೇ ಪದೇ ಜ್ವರ ಬರುತ್ತೆ ಅಂಥವ್ರಿಗೆ ಒಂದು ಇಮ್ಯುನಿಟಿನ ಕೊಡುತ್ತೆ ಗಿಲಾಯ್. ಯಾರಿಗೆಲ್ಲ ಬಂಗಿದೆ, ಪಿಗ್ಮೆಂಟೇಷನ್ ಇದೆ, ಎಲ್ಲ ಹೋಗ್ತಾ ಇಲ್ಲ ನಮಗೆ, ಇದನ್ನ ಮೇಲೆ ನಾವು ಕ್ರೀಮ್ ಎಲ್ಲ ಹಚ್ತಾ ಇದೀವಿ ಹೋಗ್ತಾ ಇಲ್ಲ ಅಂತಂದವರು, ಈ ಗಿಲಾಯ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ನು ಎಲ್ಲನೂ ಸಹ ಕಮ್ಮಿ ಆಗುತ್ತೆ, ಪಿಗ್ಮೆಂಟೇಷನ್ ಎಲ್ಲ ಹೋಗುತ್ತೆ. ನಿಮಗೆ ಡೀಪ್ ಆಗಿ ನಮ್ಮ ಸ್ಕಿನ್ನು ಹಾಳಾಗಿರೋದ್ರಿಂದ ಅದು ಹೋಗಕ್ಕೆ ಟೈಮ್ ಆಗುತ್ತೆ. ನೀವು ಮೇಲೆ ಕ್ರೀಮ್ ಹಚ್ಚೋದ್ರು ನಿಮ್ಮ ಬಾಡಿ ಒಳಗಡೆಯಿಂದನೇ ಅದನ್ನು ನೀವು ಕ್ಲೀನ್ ಮಾಡಿದಾಗ ನಿಮ್ಮ ಸ್ಕಿನ್ನು ತುಂಬಾ ಬ್ರೈಟ್ ಆಗುತ್ತೆ. ಯಾವುದೇ ಪಿಗ್ಮೆಂಟೇಷನ್ ಇದ್ರೂ ಎಲ್ಲ ಹೋಗುತ್ತೆ ಈ ಗಿಲಾಯಿಂದ. ಒಳ್ಳೆ ರಿಸಲ್ಟ್ ಇದೆ ಗಿಲಾಯಿ, ಪ್ರತಿಯೊಬ್ಬರು ಯೂಸ್ ಮಾಡಿದವರು ಹೇಳಿದ್ದಾರೆ. ಅಂದ ಗಿಲಾಯಿನ ಯೂಸ್ ಮಾಡಿ, ಪಿಗ್ಮೆಂಟೇಷನ್ ಇರೋರು ಇದನ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ. ಯಾರಿಗೆಲ್ಲ ಶೀತ ಆಗುತ್ತೆ, ಅಲರ್ಜಿ ಆಗುತ್ತೆ, ಆಮೇಲೆ ಕಣ್ಣಲ್ಲಿ ನೀರು ಬರುತ್ತೆ, ಹಾಗೆ ಕಣ್ಣು ರೆಡ್ ಆಗಿರುತ್ತೆ ಅಂತವ್ರಿಗೆ ಗಿಲಾಯಿನ ಯೂಸ್ ಮಾಡೋದ್ರಿಂದ ನಿಮಗೆ ಇವೆಲ್ಲ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ನಮಗೆ ಒಂದು ಇಮ್ಯುನಿಟಿನೇ ಕೊಡುತ್ತೆ. ಪದೇ ಪದೇ ಜ್ವರ ಬರೋರ್ಗೆ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದು ನಮಗೆ ಸರ್ವ ರೋಗಕ್ಕೆ ತುಂಬಾನೇ ಒಳ್ಳೆಯದು ಗಿಲಾಯಿ. ಇದನ್ನ ಪ್ರತಿಯೊಬ್ಬರು ಯೂಸ್ ಮಾಡಿ 12 ವರ್ಷದ ಮೇಲೆ ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ಬೆಳಗ್ಗೆ ತಿಂಡಿ ಆದ್ಮೇಲೆ ಮತ್ತೆ ರಾತ್ರಿ ಊಟ ಆದ್ಮೇಲೆ ದಿನಕ್ಕೆ 2 ಮಾತ್ರೆನ ತಗೋತಾ ಬನ್ನಿ. ಇದನ್ನ ಯಾರೆಲ್ಲ ಯೂಸ್ ಮಾಡಬಾರ್ದು ಅಂದ್ರೆ ಗರ್ಭಿಣಿಯರು, ಬಾಣಂತಿಯರು, ಹಾಗೆ ಕಿಡ್ನಿ ಪ್ರಾಬ್ಲಮ್ ಯಾರು ಇರೋರು ಇದನ್ನ ಯೂಸ್ ಮಾಡಬೇಡಿ. ನೀವು ಡಾಕ್ಟರ್ನ ಕೇಳಿ ಇದನ್ನ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ ಗಿಲಾಯ್. ಪ್ರತಿಯೊಬ್ರು ಯೂಸ್ ಮಾಡಿ 12 ವರ್ಷದ ಮೇಲೆ ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ಯೂಸ್ ಮಾಡಿ. ಆಲ್ರೆಡಿ ಇದನ್ನ ನಮ್ಮ ಮನೇಲಿ ಯೂಸ್ ಮಾಡ್ತಾ ಇದ್ದೀವಿ ಎಲ್ಲರೂ, ತುಂಬಾನೇ ಚೆನ್ನಾಗಿದೆ ಗಿಲಾಯ್ ಅಮೃತ್ ಬಳ್ಳಿ. ಇದ್ರ ಬಗ್ಗೆ ನನಗೆ ಎಷ್ಟು ಕೊಟ್ಟು ಅದನ್ನ ನಿಮ್ಗೆ ನೀಟಾಗಿ ತಿಳಿಸಿದೀನಿ ಅಂತ ಅನ್ಕೊಂಡಿದ್ದೀನಿ. ಪ್ರತಿಯೊಬ್ರು ಇದನ್ನ ಯೂಸ್ ಮಾಡಿ ನಿಮ್ಮ ಆರೋಗ್ಯಗಳನ್ನ ಕಾಪಾಡ್ಕೊಳ್ಳಿ. ಈಗಿನ ನಮ್ಮ ಜನರೇಷನ್, ಈಗಿನ ನಮ್ಮ ಜಂಕ್ ಫುಡ್ ಇಂದ ನಮ್ಮ ಬಾಡಿ ತುಂಬಾನೇ ವೀಕ್ ಆಗ್ತಾ ಬರ್ತಾ ಇದೆ. ಅದರಿಂದ ಪ್ರತಿಯೊಬ್ರು ಒಂದು ಹೆಲ್ತಿ, ನಮ್ಗೆ ಆರೋಗ್ಯವೇ ಭಾಗ್ಯ ಅನ್ನೋ ರೀತಿ, ನಮ್ಮ ಆರೋಗ್ಯ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೋಸ್ಕರ ನಮ್ಮ ಆರೋಗ್ಯಕ್ಕೆ ಒಂದು ಸಪ್ಲಿಮೆಂಟ್ರಿ ಬೇಕೇ ಬೇಕು. ನಮ್ಮ ಇವಾಗ ತಿನ್ನೋ ಫುಡ್ ಅಲ್ಲಿ ಏನೂ ನಮ್ಗೆ ಸಿಗಲ್ಲ, ಪ್ರೋಟೀನ್ಸ್, ವಿಟಮಿನ್ಸ್ ಏನೂ ಸಿಗಲ್ಲ. ಅದರಿಂದ ಈ ಸಪ್ಲಿಮೆಂಟ್ಗಳನ್ನ ನೀವು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೋಬಹುದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.